ನಮಸ್ಕಾರ, ನಾನು ನಿಮ್ಮ ಚಂದನಾ ಗೌಡ. ಸೊ ಇವತ್ತು ನಾನು ಮೈಸೂರಿನ ಅಥೆಂಟಿಕ್ ದಿ ಒರಿಜಿನಲ್ ಮೈಲಾರಿ ಹೋಟೆಲಲ್ಲಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1938 ದೋಸೆ ಮಾಡ್ತಾರೆ. ಆ್ಯಂಡ್ ಈ ದೋಸೆ ತಿನ್ನೋದಕ್ಕೆ ಪ್ರಪಂಚದಾದ್ಯಂತ ಎಲ್ಲ ಜನಗಳು ಕೂಡ ಬರ್ತಾರೆ. ಆ್ಯಂಡ್ ನಾನಿಲ್ಲಿ ಆಲ್ಮೋಸ್ಟ್ ಲೈಕ್ 3-4 ಟೈಮ್ಸ್ ಬಂದಿದ್ದೀನಿ. ಇವತ್ತು ಪ್ರಿಪ್ರೇಷನ್ಸ್ ಹೇಗೆ ಮಾಡ್ತಾರೆ, ಇದ್ರ ಹಿಸ್ಟ್ರಿ ಏನು, ಆ್ಯಂಡ್ ಜನಗಳು ಇಡೀ ಎಲ್ಲ ಕಡೆಯಿಂದನೂ ಹುಡ್ಕೊಂಡು ಬರೋದಕ್ಕೆ ಅಂತ ಟೇಸ್ಟ್ ಕೊಡ್ತಾರಲ್ಲ, ಅದೇ ಟೇಸ್ಟ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಅಂಕಲ್, ದೋಸೆ ಹೆಂಗಿದೆ ಟೇಸ್ಟ್ ಮಾಡಿ ಹೇಳ್ಬೇಕು. ಚೆನ್ನಾಗಿದ್ಯಾ? ಸರ್, ಎಷ್ಟು ವರ್ಷದಿಂದ ತಿಂತಿದ್ದೀರಾ? ನಾವು ಸುಮಾರು ವರ್ಷದಿಂದ ತಿಂತಾ. ನೀವು ಹುಟ್ಟಿ ಬೆಳೆದಿದ್ದಲ್ಲ ಮೈಸೂರೇನಾ? ನಾವು ಹುಟ್ಟಿದ್ದೆಲ್ಲ ನಂಜನಗೂಡು, ಆದ್ರೆ ಇರೋದೆಲ್ಲ ಮೈಸೂರೇ. ಸೊ ಮಂತ್ಲಿ ಒನ್ಸ್ ಆದ್ರೂ ತಿಂತೀರಾ ದೋಸೆ? ಮೈಲಾರಿ ದೋಸೆನೇ ಚಂದ ಬಿಡಿ ಮೈಸೂರಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಸರಿ ಸುಮಾರು 80 ವರ್ಷ ಇತಿಹಾಸ ಇರೋ ಮೈಸೂರಿನ ಮೈಲಾರಿ ದೋಸೆ ಕಿಚನ್ಗೆ ನಾನೀಗ ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೆ ಪ್ರಿಪ್ರೇಷನ್ಸ್ ಎಲ್ಲ ತೋರಿಸ್ತೀನಿ ಅಂತ. ಸೊ ಒನ್ ಬೈ ಒನ್ ಪ್ರತಿಯೊಂದು ಪ್ರಿಪ್ರೇಷನ್ಸ್ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಮೈಲಾರಿ ದೋಸೆಯ ಉಷಾ, ದ ಓನರ್ ಉಷಾ ಮ್ಯಾಮ್ ಅವ್ರು ನಮ್ಮ ಜೊತೆಲಿದ್ದಾರೆ. ಹಾಯ್, ನಮಸ್ಕಾರ. ನಾನು ಮೈಲಾರಿ ದೋಸೆನ ಯಾವಾಗಲೂ ತಿನ್ಬೇಕಾದ್ರೆ ಬೆಂಗಳೂರಿಂದ ಹುಡ್ಕೊಂಡು ಬರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು, 80 ವರ್ಷದಿಂದ ಅದೇ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ರೆಸಿಪಿ ಹಿಂದೆ ಏನಾದರೂ ಒಂದು ಹಿಸ್ಟ್ರಿ ಇದ್ರೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಅಲ್ಲ, ಆತರ ರೆಸಿಪಿ ಬೇಡ. ಇದ್ರ ಹಿಂದೆ ಏನ್ ಸ್ಟೋರಿ ಅಂದ್ರೆ ಥ್ಯಾಂಕ್ ಯು. ನಿಜವಾಗ್ಲು ಹೇಳ್ಬೇಕು, ಈ ಟೇಸ್ಟ್ ನ ಹುಡ್ಕೊಂಡು ಬೇರೆ ಬೇರೆ ಪ್ಲೇಸಸ್ ಇಂದನು ಬರ್ತಾರೆ. ಅದ್ರಲ್ಲಿ ನಾನು ಕೂಡ ಒಂದು ಎಕ್ಸಾಂಪಲ್. ಮೈಲಾರಿ ದೋಸೆ ಅಂತಂದ್ರೆ, ವಿನಾಯಕ ಮೈಲಾರಿ ದೋಸೆ ಅಂತಂದ್ರೆ ಒಂದು ಮೈಸೂರಿನ ಅಥೆಂಟಿಕ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಈಗ ಇದೆಲ್ಲನು ಮೆಥಡ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣವಾ? ಮೈಲಾರಿ ದೋಸೆಯ ನೋಡಿ, ಹಿಟ್ಟನ್ನ ಇದ್ ಮಾಡ್ಕೊಂಡಿದ್ದಾರೆ. ಒಂದೇ ಸ್ಟ್ರೆಚ್ ಅಲ್ಲಿ ಏನಿಲ್ಲ ಅಂದ್ರು 15 ಒಂದು 20 ದೋಸೆ ಮಾಡ್ತಾರೆ ಅಲ್ವಾ? ಇಷ್ಟು ದೋಸೆ ಒಂದ್ ರೌಂಡ್ಗೆ 15 ದೋಸೆ ಮಾಡ್ತಾರೆ. ಕರೆಕ್ಟ್ ಆಗಿ ಗೆಸ್ ಮಾಡಿದೆ. ಸೊ ಬರೋ ಅಂತ ಕಸ್ಟಮರ್ಸ್ಗೆ ಬಿಸಿ ಬಿಸಿನೇ ಸರ್ವ್ ಮಾಡ್ತಾರೆ. ದೋಸೆ ತುಂಬಾ ಚೆನ್ನಾಗಿ ಹಾಕ್ತೀರಾ ನೀವು? ದೋಸೆ ಹಾಕೋದಕ್ಕೂ ಒಂದು ಕಲೆ ಬೇಕು. ಕೇವಲ ಮೈಲಾರಿ ದೋಸೆಯಲ್ಲಿ ಮಾತ್ರ ನೀವು ಕಂಡು ಬರಕಾಗತ್ತೆ. ಒಂಥರ ಡಿಫ್ರೆಂಟ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಬಾಯಲ್ಲಿ ನೀರೇ ಬರ್ತಿದೆ. ನಾನಂತೂ ಎರಡು ದೋಸೆ ತಿಂತೀನಿ ಇವತ್ತು. ಈಗ ದೋಸೆ ತಿನ್ನೋದಕ್ಕೆ ರೆಡಿಯಾಗುತ್ತೆ. 80 ವರ್ಷದ ಇತಿಹಾಸ ಇರೋ ವಿನಾಯಕ ಮೈಲಾರಿ ದೋಸೆ ಮೈಸೂರಲ್ಲಿ ಅಥೆಂಟಿಕ್ ದೋಸೆ ಅಂತಾನೆ ಹೇಳ್ಬೋದು. ಈ ದೋಸೆನ ತಿನ್ನೋದಕ್ಕೆ ಪ್ರಪಂಚದಾದ್ಯಂತ ಎಲ್ಲ ಕಡೆಯಿಂದನೂ ಬರ್ತಾರೆ. ನಾನೀಗ ರೆಡಿ ಆಗಿದ್ದೀನಿ. ನಾನು ಮೈಸೂರು ಬಂದಾಗೆಲ್ಲ ಖಂಡಿತವಾಗ್ಲೂ ದೋಸೆ ತಿಂತೀನಿ. ಆ್ಯಂಡ್ ನೌ ಕಳ್ದೋದೆ ನಿಜವಾಗ್ಲು. ಆಹಾ, ಇದಕ್ಕೆ ಅನ್ನದಾತ್ರ ನೀವು ಅನ್ನಪೂರ್ಣೆ. ನಿಜವಾಗ್ಲೂ ಎರಡು ದೋಸೆ ತಿಂತೀನಿ, ಅಲ್ಲಿ ತನಕ ನೀವು ಕಾಯ್ಕೊಂಡು. ತನ್ನದೇ ಕುಟುಂಬದ ರೆಸಿಪಿನ ತಗೊಂಡು ಬೇರೆ ಯಾರ ಹತ್ರನೂ ಹೆದರ್ ತಗೊಳ್ಳದೆ ಅವರ ತಾತ ಕಾಲದಿಂದ ಸ್ಟಾರ್ಟ್ ಮಾಡಿದಂತಹ ಒಂದು ಮೈಲಾರಿ ಅಥೆಂಟಿಕ್ ದೋಸಾ ಬಗ್ಗೆ ರೆಸಿಪಿ ಹೇಗೆ ಮತ್ತು ಪ್ರಿಪ್ರೇಷನ್ಸ್ ಹೇಗೆಲ್ಲ ನೀವು ನೋಡಿದ್ರಿ. ಆ್ಯಂಡ್ ತುಂಬ ರೀಸನಬಲ್ ಆಗಿ 45 ಇದೆ. ಆ್ಯಂಡ್ ನಾನು ಕೂಡ ದೋಸೆ ತಿಂತಾ, ನಾನು ಮೈಸೂರಿಗೆ ಬಂದಾಗೆಲ್ಲ ದೋಸೆ ತಿಂತಾ ಇದ್ದೀನಿ. ಆ್ಯಂಡ್ 80 ವರ್ಷದ ಇತಿಹಾಸ ಇದೆ. 20 ವರ್ಷ ಹೋದರೆ ಒಂದು ಶತಮಾನ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ದೋಸೆ ಸೆಂಟ್ರಿಗೆ ಇನ್ನೂ ಒಂದು 100 ವರ್ಷದ ಇತಿಹಾಸ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ರೆಸಿಪಿನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನಿದ್ದೀನಿ ಗುರು ಸ್ವೀಟ್ಸಲ್ಲಿ. ಮೈಸೂರು ಪಾಕ್ನ ಕಂಡಿಡ್ದವ್ರು ಯಾರು ಅಂತ ತುಂಬ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನಾವೀಗ ನೋಡ್ತಾ ಇದ್ದೀವಿ ಮೈಸೂರು ಪಾಕ್. ನಮಸ್ಕಾರ ಸರ್. ಸೊ ನಿಮ್ಮ ಹೆಸರು? ಶಿವಾನಂದ್. ಶಿವಾನಂದ್ ಅಂತ.
ನಾನಿವಾಗ ಮೈಸೂರಿಗೆ ಬಂದಾದ್ಮೇಲೆ ಎಲ್ಲ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಮೈಸೂರು ಪಾಕ್ ಅಂತ ಫೇಮಸ್ ಇದ್ದೇ ಇರುತ್ತೆ. ಚಿಕ್ಕ ವಯಸ್ಸಿಂದನೂ ನನಗೆ ಈ ಮೈಸೂರು ಪಾಕ್ ಬಗ್ಗೆ ಹಿಸ್ಟ್ರಿ ಕೇಳಬೇಕು ಅಂದರೆ ಸಖತ್ ಇಷ್ಟ, ಯಾಕಂದ್ರೆ ನನಗೆ ಮೈಸೂರು ಪಾಕ್ ಅಂದರೆ ಪಂಚಪ್ರಾಣ. ಆ್ಯಂಡ್ ನಮ್ಮ ಅಮ್ಮಗೂ ತುಂಬ ಅಂದರೆ ತುಂಬ ಇಷ್ಟ. ಸೊ ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ಮತ್ತು ಒಂದು ಸ್ಟೋರಿ ಹೇಳ್ತೀರಾ, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಹೇಗಾಯಿತು ಎಲ್ಲನೂ ಅಂತ. ಮೈಸೂರು ಪಾಕ್, ಮೈಸೂರು ಪಾಕ್ ಅಂತ ಹೆಸರದ್ದು ಮೈಸೂರು ಅರಮನೆ ನಗರಿಯಲ್ಲಿ ಕರ್ನಾಟಕದ್ದು ಅನ್ನೋದು ಒಂದು ಹೆಮ್ಮೆ ಆಗುತ್ತೆ. ಹೌದು, ಈ ಯಾವುದೇ ವಿದೇಶಕ್ಕೆ ಹೋಗಿ, ಹೊರ ರಾಜ್ಯಗಳಿಗೆ ಹೋಗಿ, ನಿಮ್ಗೆ ಯಾವುದೇ ಗ್ರಾಮಾಂತರಗಳಿಗೆ ಹೋಗಿ ಎಲ್ಲೋದ್ರೂ ನಿಮ್ಗೆ ಕರೆಯೋದೇ ಮೈಸೂರು ಪಾಕ್. ಮೈಸೂರು ಪಾಕ್ ಅದು ಮೈಸೂರಿಂದ ಬಂದಿದ್ದು, ಅದು ಗುರು ಸ್ವೀಟ್ ಮಾರ್ಟ್ ವಂಶಸ್ಥರಿಂದ ಅನ್ನೋದು ಒಂದು ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮೈಸೂರಿಗೆ ಒಂದು ಹೆಮ್ಮೆ ಆಗುತ್ತೆ. ಹೌದು ಹೌದು. ಈ ಮೈಸೂರು ಪಾಕ್ ಅಂತ ಹೇಗೆ ಬಂತು? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹತ್ರ ಕಾಕಾಸುರಮಾದಪ್ಪನವರು ಅಂದ್ರೆ ನಮ್ಮ ಮುತ್ತಾತ ಅವರು ಅಡುಗೆ ಭಟ್ಟರಾಗಿದ್ದರು. ಆಗ ಅರಮನೆ ನಗರಿಗೆ ವಿಶೇಷ ಅತಿಥಿಗಳು ಬರ್ತಾರೆ. ಅತಿಥಿಗಳು ಬಂದಾಗ ಒಂದು ಮಹಾರಾಜ ಹೇಳ್ತಾರೆ, ಒಂದು ಸ್ವೀಟ್ ಮಾಡಕ್ ಹೇಳ್ತಾರೆ. ಕಾಕಾಸುರಮಾದಪ್ಪನವರು ಒಂದು ಸ್ವೀಟ್ ಮಾಡ್ತಾರೆ. ಬಂದ ಅತಿಥಿಗಳು ಮತ್ತು ಮಹಾರಾಜರು ತುಂಬಾ ಖುಷಿ ಪಡ್ತಾರೆ, ತುಂಬಾ ಟೇಸ್ಟ್ ಆಗಿರ್ತದೆ, ಇದೇನು ಹೆಸರು ಅಂತ ಅನ್ನೋದು ಒಂದು ಕೇಳ. ಆಗ ಹೆಸರು ಗೊತ್ತಿರೋದಿಲ್ಲ. ಆಗ ಹೇಳ್ತಾರೆ ಮಹಾರಾಜ ಹೇಳ್ತಾರೆ, ಮೈಸೂರು ಪ್ಲೇಸ್ ಪಾಕ ಇಸ್ ಶುಗರ್ ಲಿಕ್ವಿಡ್ ಅಂತ. ಹಂಗಾಗಿ ಮೈಸೂರು ಪಾಕ ಅಂತ ಬಂದಿರೋದು. ಇದು ನಮ್ದು ಫೋರ್ತ್ ಜನರೇಷನ್. ಜೊತೆಗೆ 90 ವರ್ಷದ ಇತಿಹಾಸ. ಮೊದಲು ದೇಶ ಕೇಂದ್ರ ಸ್ಮಿಷ್ಟಾಲ್ ಅಂದ್ಬಿಟ್ಟು ಆಕಾಶವನ್ನು ಮಾತಾಡ್ತಾರೆ, ಅಶೋಕ ರೆಡಲ್ ನಡೆಸ್ಕೊಂಡ್ಬರ್ತಾರೆ. ಅವ್ರ ಮಗನಾದ ಬಸವಣ್ಣ ಅವರು ದೇವರಾಜ ಮಾರ್ಕೆಟ್ಗೆ ಬಂದು ಗುರು ಸ್ವೀಟ್ಸ್ ಅಂತ ಓಪನ್ ಮಾಡ್ತಾರೆ. ಗುರು ಸ್ವೀಟ್ಸ್ ಗುರು ಅನ್ನೋದೇನು ಅಂತಂದ್ರೆ ನಮ್ಮ ಬಸವಣ್ಣವರು ರಾಘವೇಂದ್ರ ಸ್ವಾಮಿ ಭಕ್ತರು, ಗುರು ಸ್ವೀಟ್ಸ್ ಅಂತ ಅವರು ಹೆಸರಿಟ್ರು. ಇದು ನೀವು ಅದರಿಂದ ನಮ್ಗೆ ಕರ್ನಾಟಕ ಮೈಸೂರು ಅರಮನೆಗರಿದ್ರು ಒಂದು ಹೆಮ್ಮೆ. ಅದು ಹೆಮ್ಮೆ ಹೌದು, ಯಾಕೆಂದ್ರೆ ಎಷ್ಟೋ ಜನ ಮೈಸೂರಿಂದ ಆಗಿರ್ಬೋದು ಬೇರೆ ಪ್ರದೇಶದಿಂದ ಬಂದ್ರೆ ಅವರು ಫಸ್ಟು ಇಲ್ಲಿ ಪರ್ಚೇಸ್ ಮಾಡೋದೇ ಮೈಸೂರು ಪಾಕ್ ತೆಗಿತಾರೆ, ಮೈಸೂರು ಸಿಲ್ಕ್ ಸೀರೆ ತೆಗಿತಾರೆ, ಮತ್ತೆ ಮೈಸೂರು ಮಲ್ಲಿಗೆ. ಇದು ನಮ್ಮ ಒಂದು ಕರ್ನಾಟಕಕ್ಕೆ ಮತ್ತೆ ಮೈಸೂರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಹೌದಾ? ನಂಜನಗೂಡು ರಸಬಾಳೆ. ಹಾ, ಸೊ ನಿಮ್ಮಲ್ಲಿ ವೆರೈಟೀಸ್ ಆದ ನನಗೆ ಮೈಸೂರು ಪಾಕ್ ತೋರಿಸ್ತೀರಾ? ವನಸ್ಪತಿಯಲ್ಲಿ ಮಾಡೋದು, ಮಿಲ್ಕ್ ಅಲ್ಲಿ ಮಾಡೋದು. ಜನಗಳು ಯಾವ್ದು ಇಷ್ಟ ಪಡ್ತಾರೆ ಅದನ್ನ ಕೊಡ್ತೀವಿ. ಅದನ್ನ ಕೊಡೋದು. ನಿಮ್ಗೆ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಎಪಿಸೋಡ್ ಒಂದಿಗೆ ನಾನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.